ತಮ್ಮೆಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ವತಿಯಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಡಾಕ್ಟರ್ ಅಂಬರೀಶ್ ಪ್ರತಿಷ್ಠಾನ ವತಿಯಿಂದ ಬಹಳ ದಿನದಿಂದ ನಿರೀಕ್ಷೆಯಲ್ಲಿದ್ದ ಡಾಕ್ಟರ್ ಅಂಬರೀಶ್ ಸ್ಮಾರಕ ಶಂಕುಸ್ಥಾಪನೆಯ ಮಾಡಿರ್ತಕ್ಕಂಥ ನಮ್ಮ ನಾಯಕರು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈಗಿನ ಲೋಕಸಭಾ ಸದಸ್ಯರು ಹಿರಿಯರಾದ ಡಿ ವಿ ಸದಾನಂದಗೌಡ ಸರ್ ಅವರೇ, ರಾಜ್ಯದ ಮಾನ್ಯ ಕಂದಾಯ ಸಚಿವರು ನಮ್ಮ ನಾಯಕರಾದ ಅಶೋಕಣ್ಣ ಅವರೇ, ಮತ್ತೊಬ್ಬರು ಉನ್ನತ ಶಿಕ್ಷಣ ಸಚಿವರು ಆದ ಡಾಕ್ಟರ್ ಸಿ ಎನ್ ಅಶ್ವಥನಾರಾಯಣ ಸರ್ ಅವರೇ, ಸಹಕಾರ ಸಚಿವರಾದ ಸೋಮಶೇಖರ್ ಅವರೇ, ತೋಟಗಾರಿಕೆ ಸಚಿವರಾದ ಮುನಿರತ್ನ ಅವರೇ, ನಮ್ಮ ಆಡಳಿತ ಪಕ್ಷದ ಮುಖ್ಯ ಸಚಿವರಾದ ಸತೀಶ್ ಶೆಟ್ಟಿ ಅವರೇ, ಚಲನಚಿತ್ರ ನಟರಾದ ದರ್ಶನ್ ಅವರೇ, ಅಭಿಷೇಕ್ ಅಂಬರೀಶ್ ಅವರೇ, ದೊಡ್ಡಣ್ಣ ಅವರೇ, ನಮ್ಮ ಮತ್ತೊಬ್ಬರು ಹಿರಿಯರಾದ ರಾಕ್ಲೇನ್ ವೆಂಕಟೇಶ್ ಅವರೇ, ಜಯರಾಜ್ ಅವರೇ, ನಮ್ಮ ಹಿರಿಯ ಅಧಿಕಾರಿಗಳಾದ ಮಂಜುನಾಥ್ ಪ್ರಸಾದ್ ಅವರೇ, ನರೇಂದ್ರ ಬಾಬು ಅವರೇ, ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಂಬರೀಶ್ ಅಭಿಮಾನಿ ಬಳಗದವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮತ್ತು ನನ್ನ ಕ್ಷೇತ್ರದ ಎಲ್ಲ ಮುಖಂಡರೆ, ಬಹಳ ದಿನದಿಂದ ನಿರೀಕ್ಷೆಯಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬರೀಶ್ ಸ್ಮಾರಕ ಶಂಕುಸ್ಥಾಪನೆಯನ್ನ ನಾವು ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ. ನಮ್ಮ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿಂದ ಹಿಡಿದು ಈಗಿನ ನಮ್ಮ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಶಂಕುಸ್ಥಾಪನೆಯನ್ನ ನೆರವೇರಿಸಬೇಕು ಅಂತಕ್ಕಂತ ಒಂದು ಒಳ್ಳೆ ಉದ್ದೇಶದಿಂದ ಈ ಕ್ಯಾಬಿನೆಟ್ ಗೆ ಬಂದಂತ ಸಂದರ್ಭದಲ್ಲಿ ಸರ್ ನಾನು ದಯವಿಟ್ಟು ಗುದ್ದಲಿ ಪೂಜೆಗೆ ಬರಬೇಕು ಅಂತಕ್ಕಂತ ವಿನಂತಿಯನ್ನ ಮಾಡ್ಕೊಂಡಾಗ ನಸು ನಕ್ಕಿ ಮುಖ್ಯಮಂತ್ರಿಗಳು ಕುಳಿತ್ಕೊಂಡ್ರು. ಬಹುಶಃ ಅಂಬರೀಶ್ ಅವರ ಇಲ್ಲಿ ಏನು ಆತ್ಮ ಇದೆ, ಆ ಸಂದರ್ಭದಲ್ಲೂ ನಾನು ಶಾಸಕನಾಗಿ ಅಲ್ಲಿಂದ ಇಲ್ಲಿವರೆಗೂ ಸಂಪೂರ್ಣವಾದ ಸಹಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತೇನು ಅಂಬರೀಶ ಆತ್ಮ ಇದೆ ಅವತ್ತೂ ಸಹ ರಾಕ್ಲೇನ್ ವೆಂಕಟೇಶ್ ಅವರಿಗೆ ಗೊತ್ತಿದ್ದು ಒಂದು ಕೋಟಿ ಹಣವನ್ನ ಇದನ್ನ ಸರಿಪಡಿಸೋದಕ್ಕೆ ಅಂತಕ್ಕಂತ ನನ್ನ ಅನುದಾನದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ನಮ್ಮ ನಾಯಕರು, ಇಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು, ಇವತ್ತು ಬಸವರಾಜ ಬೊಮ್ಮಾಯಿ ಸರ್ ಅವರು ಮತ್ತು ನಮ್ಮ ಸರ್ಕಾರ ಏನು ಒಂದು ಬದ್ಧತೆಯಿಂದ ಏನು ಕೊಟ್ಟ ಮಾತಿನಂತೆ ಕಲಾವಿದರಿಗೆ ಚಲನಚಿತ್ರರಂಗಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಇದೊಂದು ಒಂದು ಉತ್ತಮವಾದ ನಿದರ್ಶನ ಅಂತ ನಾನು ನಾನು ಭಾವಿಸಿದ್ದೇನೆ. ಡಾಕ್ಟರ್ ಅಂಬರೀಶ್ ಅವರು ಬಹುಶಃ ನನ್ನ ಕ್ಷೇತ್ರಕ್ಕೆ ಅವರು ಸಚಿವರಾಗಿರ್ತಕ್ಕಂಥ ಕಾಲದಲ್ಲಿ ವಸತಿ ಸಚಿವರಾಗಿರ್ತಕ್ಕಂಥ ಕಾಲದಲ್ಲಿ ಇದನ್ನ ನಾವು ನೆನಪು ಮಾಡ್ಕೊಬೇಕಾಯ್ತು. 443 ಮನೆಗಳನ್ನ ನನ್ನ ಕಚೇರಿಗೆ ಕರ್ಸ್ಕೊಂಡು ಗೋಪಾಲಯ್ಯ ನಿನ್ಗೆ ಎಷ್ಟು ಮನೆ ಬೇಕು ಅಂತಕ್ಕಂಥದ್ದು ಹೇಳಿ 443 ಮನೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಅಂದವರು ಹೌಸಿಂಗ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದನ್ನ ಹಲವಾರು ಬಾರಿ ನಾನು ಜ್ಞಾಪಿಸ್ಕೊಂತಾನೆ ಜ್ಞಾಪಿಸ್ಕೊಂತಕ್ಕಂಥ ಕೆಲಸವನ್ನ ಇದು ಮಾಡ್ತೇನೆ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಏನು ಕಳೆದ 7-8 ತಿಂಗಳಿಂದ ಬೆಂಗಳೂರಿನ ಅಭಿವೃದ್ಧಿ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಇರ್ಬೋದು, ಇವತ್ತೇನು ಇಲ್ಲಿ ಒಂದು ಒಳ್ಳೆಯ ಶಾಶ್ವತವಾದ ಒಂದು ಡಾಕ್ಟರ್ ಅಂಬರೀಶ್ ಅಣ್ಣನವರ ಒಂದು ಸ್ಮಾರಕ ಏನು ಇಲ್ಲಿ ಆಗುತ್ತೆ. ಬಹುಶಃ ಇದೊಂದು ಶಾಶ್ವತವಾಗಿ ನಾವು ನೀವು ಎಲ್ಲರೂ ಇರಬಾರ್ದು, ಇದೊಂದು ಶಾಶ್ವತವಾದ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದು ನಮ್ಗೆ ಹೆಮ್ಮೆ ಆಗುತ್ತೆ. ಜೊತೆಗೆ ಅದೇ ರೀತಿ ಬೆಂಗಳೂರಿಗೆ ನಿನ್ನೆ 28 ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನನ್ನ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಬೆಂಗಳೂರಿನ 28 ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನ ಈಗ ಕೊಟ್ಟಿದ್ದಾರೆ. ಈ ಕ್ಷೇತ್ರ ಇರ್ಬೋದು ಬೆಂಗಳೂರು ನಗರದ ಅಭಿವೃದ್ಧಿಗೆ ಸುಮಾರು 6,000 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರ, ನಾವು ಮತ್ತು ನಮ್ಮ ಸಚಿವರುಗಳೇನಿದ್ದೇವೆ, ಬಹುಶಃ ಅಂಬರೀಶ್ ಅವರು ಚಲನಚಿತ್ರ ರಂಗ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲರನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು.
ಯಾರು ಅಂತ ಅಂದ್ಬಿಟ್ಟವರು ಕಷ್ಟ ಅಂತಕ್ಕಂತ ಸಂದರ್ಭದಲ್ಲಿ ನಾನಿರ್ಬೋದು ಯಾರೇ ಇರ್ಬೋದು ಅವ್ರಿಗೆ ಸಹಾಯವನ್ನ ಹಸ್ತವನ್ನ ಚಲನಚಿತ್ರ ರಂಗದಲ್ಲಿ ಯಾರಾದ್ರೂ ನಿಂತಿದ್ರೆ ಅನ್ನೋದು ಮೊಟ್ಟ ಮೊದಲಿನ ವ್ಯಕ್ತಿ ಡಾಕ್ಟರ್ ಅಂಬರೀಶ್ ಅವರು ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳಿ. ಈ ಕಾರ್ಯಕ್ರಮ ಇವತ್ತೇನು ಗುದ್ದಲಿ ಪೂಜೆ ಆಗಿದೆ, ಗುದ್ದಲಿ ಪೂಜೆ ಆಗಿದೆ ಸುಮಾರು 9-10 ತಿಂಗಳಲ್ಲಿ ಇದು ಶಾಶ್ವತವಾದ ಒಂದು ಡಾಕ್ಟರ್ ಅಂಬರೀಶ್ ಅವರ ಸ್ಮಾರಕ ನಿರ್ಮಾಣ ಆಗುತ್ತೆ, ಅದಕ್ಕೆಲ್ಲ ಸರ್ಕಾರ ಸಂಪೂರ್ಣವಾದ ಸಹಕಾರವನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದಕ್ಕೆ ನಾನು ಅವರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಡಾಕ್ಟರ್ ಅಂಬರೀಶ್ ಅವರ ಅಭಿಮಾನಿ ಬಳಗದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಕೊಡ್ತೇನೆ. ನಮಸ್ಕಾರ.